ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಧಾರಾಣಿ ಕನ್ನಡ ವ್ಲಾಗ್ಸ್. ಇವತ್ತು ಫ್ರೈಡೇ, ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು. ನಮ್ಮ ಮನೆಯವರು ಊರಿಂದ ಅಳಿಸ್ತಣ್ಣ ತೊಗೊಳ್ ಬಂದಿದ್ರು, ಅದು ಫುಲ್ ಹಣ್ಣು ಆಗ್ಬಿಟ್ಟಿತ್ತು. ನೆನ್ನೆ ಕಟ್ ಮಾಡಬೇಕಾಗಿತ್ತು, ಹೇಳಿದೆ ಮಾಡಿ ಅಂತ, ಬಟ್ ಟೈಮ್ ಆಗಲಿಲ್ಲ. ಇವತ್ತು ಅವ್ರಿಗೆ ಟೈಮ್ ಆಗಲ್ಲ ಅಂದ್ಬಿಟ್ಟು ನನ್ನ ಮಗನಿಗೆ ಅವನ ಕೈಲೇ ಮಾಡಿಸ್ತಾ ಇದ್ದೀನಿ. ಹಾಯ್ ಚಿನ್ನೋ, ಚಾಕ್ ಶಾರ್ಪ್ ಇದೆ, ನಿಧಾನಕ್ಕೆ ಮಾಡು. ಇಟ್ಕೊಳ್ತೀನಿ ಇರು, ಆಮೇಲೆ ಕಮೆಂಟ್ ಹಾಕ್ಬಿಡ್ತಾರೆ, ಹೋಗಿ ಹೆಲ್ಪ್ ಮಾಡಿ ನೋಡ್ಕೊಂಡು ಕೂತಿದ್ದೀರಲ್ಲ ಅಂದ್ಬಿಟ್ಟು. ಸೂಪರ್ ಸೂಪರ್, ಬಿಡ್ಲಾ, ಹೆಲ್ಪ್ ಮಾಡ್ತೀನಿ ಇರು. ಏನು ಗಮ 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 ಅಂತ ಸ್ಮೆಲ್ಲು. ಆ ಪೇಪರಲ್ಲಿ ಒರೆಸ್ಬಿಟ್ಟು ಮಗನೆ ಅದನ್ನ ಫಸ್ಟು ಗಮ್ ಒರೆಸ್ಬಿಡು, ಪೇಪರ್ ತೊಗೊಂಡು ಸ್ವಲ್ಪ. ಅಷ್ಟು ಮಾತ್ರ ಒರೆಸು, ಮಧ್ಯ ಮಾತ್ರ, ಎರಡು ಅದರಲ್ಲಿ ಇದರಲ್ಲಿ ಎರಡರಲ್ಲಿ. ಫಸ್ಟ್ ಟೈಮ್ ಅಲ್ಲ ನೀನು ರಸಂಗ ಕಟ್ ಮಾಡ್ತಿರೋದು? ಯಾವಾಗಲೂ ನಮ್ಮ ಯಜಮಾನರೇ ಮಾಡ್ತಾಯಿದ್ರು. ಇವತ್ತು ಅವ್ರು ಬರೋದು ಲೇಟ್ ಆಗುತ್ತೆ, ನಾನು ಬರೋ ಅವ್ರಿಗೆ ವೆಯ್ಟ್ ಮಾಡಬೇಡಿ, ಅದನ್ನು ಅಣ್ಣ ಆಗ್ಬಿಟ್ಟಿದೆ ಮಾಡ್ಕೊಬಿಡಿ ಅಂತ ಹೇಳ್ಬಿಟ್ಟೋದ್ರು. ಹಂಗಾಗಿ ಮಾಡ್ತಿದ್ದಾನೆ. ಹಾವು ಏನು ಗಮ ಗಮ ಅಂತ ಅದೇ ಗೊತ್ತ ಸಿನೋ, ಅದು ಒರೆಸ್ಬಿಡು ಗಮ್ ಅದು. ಹಾಂ, ಹಾಗೆ ಇವತ್ತು ನಾನು ನೈಟ್ ಊಟಕ್ಕೆ ಈರುಳ್ಳಿ ತಂಬುಳಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇಗೆ ಮಾಡೋದು ಅಂತ ನಾನು ನಿಮಗೂ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಈರುಳ್ಳಿ ತಂಬುಳಿ ಮಾಡೋಕ್ಕೆ ನಾನೊಂದು 3 ಜನಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. 1 ಟೈಮ್ಗೆ, ರಾತ್ರಿ ಟೈಮ್ಗೆ, ಮಧ್ಯಾಹ್ನ. ಇವತ್ತೇನು ಅಡುಗೆ ಮಾಡಿರಲಿಲ್ಲ. ರಾತ್ರಿ 1 ಟೈಮ್ಗೆ ಮಾಡಿದ್ರೆ ಸುಮ್ಮನೆ ಉಳ್ಕೊಳ್ಳುತ್ತಲ್ಲ, ನಾಳೆಗೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಈರುಳ್ಳಿ ತಂಬುಳಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನೇನು ಹಾಕ್ಬೇಕಂದ್ರೆ ಸ್ವಲ್ಪ 1 ಮೆಣಸಿನಕಾಯಿ, 4-5 ಒಣಮೆಣಸಿನಕಾಯಿ, ಮತ್ತು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 1-2 ಗೆಡ್ಡೆ ಸಣ್ಣದಾದರೆ 2 ಗೆಡ್ಡೆ ತೊಗೊಳ್ಳಿ, ದಪ್ಪದಾದರೆ 1 ಸಾಕಾಗುತ್ತೆ. ಈರುಳ್ಳಿ ತೊಗೋಬೇಕು, ಮತ್ತು 1 ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಹಾಗೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ಇಲ್ಲಾಂದರೆ ಸ್ವಲ್ಪ ಬೇಗ ಸೀದೋಗೋ ಥರ ಆಗಿಬಿಡುತ್ತೆ ಅದು, ಮತ್ತು ಮೆಣಸಿನ್ಕಾಯಿ ಇದೆಲ್ಲ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಟಾಗೇನೂ ಆಗೋದಿಲ್ಲ. ಜೀರಿಗೆ ಮೆಣಸು ಅದೆಲ್ಲ ಒಂಥರ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿರುತ್ತೆ, ಗೊತ್ತಾಗುತ್ತೆ ನಿಮಗೆ. ಆಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, 1-8 ಟೇಸ್ಟ್ಲಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಮತ್ತು ಒಂದು ಕೈಯಲ್ಲಿ ಸ್ವಲ್ಪ ತೊಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳಿ, ಅದನ್ನು ಎರಡನ್ನೂ ಒಟ್ಟಿಗೆ ಸೇರಿಸ್ಕೊಂಡೆಲ್ಲನೂ ಫ್ರೈ ಮಾಡಿ. ಹಾಗೇ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಅದನ್ನು ಆರಕ್ಕೆ ಬಿಟ್ಬಿಡಬೇಕು. ಅದು ಬಿಸಿ ಇದ್ದರೆ ಅದನ್ನು ರುಬ್ಬಕ್ಕಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಆರಬೇಕು. ಆರದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ಸಾರಿ, ಆರದ್ಮೇಲೆ ಸೇರಿಸ್ಕೊಳ್ಳಿ, ಬಿಸಿ ಇರುವಾಗ ಸೇರಿಸ್ಕೋಬೇಡಿ. ಅದು 1 ಕಪ್ ಮೊಸರು ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ. ಹಾಗೇ ತುಂಬ ನುಣ್ಣಗೂ ಬೇಡ, ಮತ್ತು ತುಂಬ ತರಿತರಿಯಾಗೂ ಇರಬಾರ್ದು, ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ಳಿ. ಅದು ಮಾಮೂಲಿ ಒಗ್ಗರಣೆ ಮಾಡಿದಾಗ ಗೊತ್ತಾಗುತ್ತಲ್ವ ನಮಗೆ. ಮತ್ತು ಅದನ್ನು ಸೈಡಿಗೆ ಇಟ್ಕೊಂಡು 1 ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಮತ್ತು 1 ಮೆಣಸಿನಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಹಾಗೆ ಸ್ಟವ್ ಆಫ್ ಮಾಡಿ ಅದನ್ನು ಒಗ್ಗರಣೆನ ಆರಕ್ಕೆ ಬಿಡಿ. ಅದೆಲ್ಲ ಆರಿದ್ಮೇಲೆ ನಾವೇನು ರುಬ್ಬಿರ್ತೀವಲ್ಲ ಅದನ್ನು ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ನಮಗೆ 1 ಸ್ಪೂನಷ್ಟು ಉಪ್ಪು ಬೇಕಾಗುತ್ತೆ. 1 ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡಿ ಮತ್ತು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ. ನಮ್ಮನೇಲಿ ಅವತ್ತು ಖಾಲಿ ಆಗಿತ್ತು, ಹಾಗಾಗಿ ನಾನು ಹಾಕಲಿಲ್ಲ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಕೆಲವು ಟೈಮ್ಸ್ ಏನಪ್ಪ ಊಟ ಬೇಡ ಅನ್ನೋ ಟೈಮಲ್ಲಿ ಇದನ್ನು ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿನೇ ತಿಂತೀವಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇದು ಯಾವಾಗಲೂ 1 ಟೈಮ್ ಅರ್ಜೆಂಟಿಗೆ ಏನಪ್ಪ ಮಾಡೋದು ಅನ್ನುವಾಗ ಈ ಥರ ಸಾಂಬಾರನ್ನ ಮಾಡಿಕೊಂಡ್ರೆ ಈರುಳ್ಳಿ ತಂಬುಳಿನ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನಮ್ಮನೇಲಂತೂ. 1 ಟೈಮ್ಗೆ ರಾತ್ರಿ ಬಿಸಿ ಬಿಸಿ ಅನ್ನಕ್ಕೆ ಇದು ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ ಟೇಸ್ಟು. ನಮ್ಮನೇಲಂತೂ ಇದನ್ನು ಯಾವಾಗಲಾದರೂ ಊರಿಂದ ಬಂದ ತಕ್ಷಣ ಅರ್ಜೆಂಟಿಗೆ ಏನಪ್ಪ ಅಡುಗೆ ಮಾಡೋದು ಅನ್ನೋ ಟೈಮಲ್ಲಿ ನಾನು ಜಾಸ್ತಿ ಇದನ್ನೇ ಮಾಡ್ತಿರ್ತೀನಿ. ನಮ್ಮನೇಲಿ ಎಲ್ರಿಗೂ ತುಂಬಾ ಇಷ್ಟ, ಮಕ್ಕಳೆಲ್ಲ ಇಷ್ಟಪಡ್ತಾರೆ, ನಮ್ಮ ಮನೆಯವ್ರು ಕೂಡ ಇಷ್ಟಪಡ್ತಾರೆ. ಸೊ ನೀವು ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಖಂಡಿತ. ನೀವು ಒಂದು ಸಾರಿ ಮಾಡಿ ನೋಡಿ.
ಮತ್ತು ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.